हलो फ्रेंड्स वेलकम टू समीनास किचन इवत्तिन रेसिपी तुम्बा रुचिकर मटन मंदी बिर्यानी हेग माड़ो बन्नी नोड़ोण ನಾನಿಲ್ಲಿ ಒಂದ್ ಮಟನ್ ಲೆಗ್ ಪೀಸ್ ತಗೊಂಡಿದ್ದೀನಿ ಕ್ಲೀನ್ ಆಗಿ ವಾಶ್ ಮಾಡಿ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಕಟ್ ಮಾಡಿರೋದು ನಾನು ಈ ತರ ಫೋಲ್ಡ್ ಆಗಬೇಕು ಅತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 1 ಕೆಜಿ ಬಾಸ್ಮತಿ ಅಕ್ಕಿ ತಗೊಂಡಿದ್ದೀನಿ ನಾನು 10 ಯಾಲಕ್ಕಿ ತಗೊಂಡಿದ್ದೀನಿ 3 ಚಕ್ಕೆ ತಗೊಂಡಿದ್ದೀನಿ ಜೈಫಲ್ ತಗೊಂಡಿದ್ದೀನಿ ಕಾಲ್ ಭಾಗ ಅಷ್ಟು ಇದರಲ್ಲಿ ಒಂದರಲ್ಲಿ ಕಾಲ್ ಭಾಗ ಅಷ್ಟು ಜೈಫಲ್ ತಗೊಂಡಿದ್ದೀನಿ ಅನಾನಸ್ ಮಗ್ಗು ತಗೊಂಡಿದ್ದೀನಿ 2 जावित्री हू तक फुल टेबल स्पून धनिया तक मेणसिनकाय तक नालाकु बाडगी मेणसिनकाय तक एर टी स्पून कप मेणसु तक एर टेबल स्पून जीरिगे तक टमाटे हण्णु तक निंबे हण्णु तक रुचिगे तक्कष्टु उप्पु तक एर टेबल स्पून शुंठि बेळ्ळुळ्ळि पेस्ट तक टेबल स्पून खारद पुडि तक अर्ध टी स्पून अरिशिण तक एरडु ईरुळ्ळि कट माडि इट्कोंडिद्दीनि ಎಲೆ ತಕೊಂಡಿ ಬಾತಿನ ಎಲೆ ತಕೊಂಡಿದ್ದೀನಿ ಎರಡು ಯಾಲಕ್ಕಿ ತಕೊಂಡಿದ್ದೀನಿ ಎಣ್ಣೆ ತಕೊಂಡಿದ್ದೀನಿ ಕಡಾಯಿ ಬಿಸಿ ಆಗಿದೆ ಇದೆಲ್ಲ ಹುರ್ದ್ಕೊಳ್ಳೋಣ ಇವಾಗ ಇದು ಹುರ್ದಿ ಆಗಿದೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಜಾಸ್ತಿ ಹುರಿಬೇಡಿ ಸುಮ್ಮನೆ ಸ್ವಲ್ಪ ಹುರ್ದ್ಕೊಳ್ಳಿ ಈಗ तुम्बा स्मूथ आगि ग्राइंड माड्कोळ्ळोण नोडि ई तर स्मूथ आगि ग्राइंड माड्कोळ्ळि जार नल्लि टमाटे हण्णन्नु ग्राइंड माड्कोळ्ळोण ईग टमाटे हण्णु ग्राइंड माडि आगिदे ईग मटन लेग पीस गे मैरिनेट माड्कोळ्ळोण ईग मैरिनेट माड्कोळ्ळोके नावु ग्राइंड माडि इट्टिद्वल्ल मसाले अदरल्लि अर्ध हाकोता इद्दीनि ಅದರಲ್ಲೇ ನಾನು ನಿಂಬೆ ಹಣ್ಣು ರಸನೂ ಹಾಕೋತಾ ಇದೀನಿ ಅದರಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದರಲ್ಲೇ ನಾನು ಖಾರದ ಪುಡಿ ಹಾಕೋತಾ ಇದೀನಿ ನಾನು ಅದರಲ್ಲೇ ಉಪ್ಪು ಹಾಕೋತಾ ಇದೀನಿ 1 ಫುಲ್ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದೀನಿ ನಾನು ಅರಿಶಿನ ಹಾಕೋತಾ ಇದೀನಿ ಇದೆಲ್ಲ ಮಿಕ್ಸ್ ಮಾಡ್ಬಿಡೋಣ ಇವಾಗ ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಇವಾಗ ಒಂದು ಪೇಸ್ಟ್ ತರ ಸ್ಮೂತ್ ಆಗಿ ಮಾಡ್ಕೊಂಡಿದ್ದೀನಿ ಈಗ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೀವು ಈ ತರ ಮಟನ್ ಮಂದಿ ಬಿರಿಯಾನಿ ಒಂದಸಲ ಟ್ರೈ ಮಾಡಿ ಇದರದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಡಿಫರೆಂಟ್ ಆಗಿರುತ್ತೆ ನಮ್ಮ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಮ್ಯಾರಿನೇಟ್ ಮಾಡಿ ಆಗಿದೆ ನೀವು ಬೇಕಾದ್ರೆ ಇದಕ್ಕೆ ಬಿಬಿಕ್ಯೂ ನು ಮಾಡ್ಕೋಬಹುದು ಈಗ ಸ್ಟೋ ಆನ್ ಮಾಡಿ ಕುಕ್ಕರ್ ನಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಆಗಿದೆ ನಾನು ಒಂದು ಯಾಲಕ್ಕಿ ಹಾಕ್ತಾ ಇದೀನಿ ಒಂದು ಎಲೆ ಹಾಕ್ತಾ ಇದೀನಿ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದರಲ್ಲಿ ಅರ್ಧ ಈರುಳ್ಳಿ ಹಾಕ್ತಾ ಇದೀನಿ ಈಗ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಇಷ್ಟ ಆದ್ರೆ ಸಾಕು ಈಗ ನಾನು ಈ ತರದ ಒಂದು ಕುಕ್ಕರ್ ಪ್ಲೇಟ್ ಇಟ್ಕೊತಾ ಇದೀನಿ ಒಳಗಡೆ ಅದರಲ್ಲಿ ನಾನು ಲೆಗ್ ಪೀಸ್ ಹಾಕೋತಾ ಇದೀನಿ ನಾನು ಮ್ಯಾರಿನೇಟ್ ಮಾಡಿ ಮಸಾಲೆ ಮಿಕ್ಕಿತ್ತಲ್ಲ ಅದರಲ್ಲಿ 1 ಗ್ಲಾಸ್ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಹಾಕೋತಾ ಇದೀನಿ ಈಗ ಲೋ ಫ್ಲೇಮ್ ನಲ್ಲಿ ಇಟ್ಟು ಅರ್ಧ ಇಂದ 1/4 ಗಂಟೆ ತನಕ ಬೇಯಿಸ್ಕೊಳ್ಳೋಣ ಇದಕ್ಕೆ 1 ವಿಸಲ್ ಏನು ಬರಲ್ಲ ಈಗ ಅಕ್ಕಿ ತೊಳ್ದಿ ಒಂದು ಅರ್ಧ ಗಂಟೆ ತನಕ ನೆನೆಸಿ ಇಡೋಣ 1/4 ಗಂಟೆ ಆಗಿದೆ ಈಗ ಮಟನ್ ಬೆಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಮಟನ್ ನೋಡಿ ಒಂದು ಸ್ಪೂನ್ ಇಂದ ಈ ತರ ಚೆಕ್ ಮಾಡ್ಕೊಳ್ಳಿ मटन बेंदिदे अंत गोत्तागुत्ते नोडि नम्मदु मटन चेन्नागि बेंदिदे इवाग तव्वा इट्कोंडिदीनि अदर मेले 2 टेबल स्पून अष्टु एण्णे हाकि नावु मटन लेग पीस इत्तल्ल अदु फ्राई माड्कोळ्ळोण कम्मि फ्लेम नल्लि
ಇವಾಗ ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ಬಾತಿನ ಎಲೆ ಚಕ್ಕೆ ಒಂದು ಯಾಲಕ್ಕಿ ಹಾಕಿ ನಾನು ಈರುಳ್ಳಿ ಅರ್ಧ ಇಟ್ಟಿದ್ದಲ್ಲ ಅದು ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಇಷ್ಟು ಫ್ರೈ ಆದ್ರೆ ಸಾಕು ನಾನು 4 ಟೊಮಾಟೋ ಹಣ್ಣು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನ ಅದರಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಮಸಾಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಲ್ಲ ಅದರಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಮಸಾಲೆ ಹಾಕೋತಾ ಇದ್ದೀನಿ काल टी स्पून अस्टु अरिशिना हाकि मिक्स माडि अदरल्ले नानु मटन बेस्कोंडिद्दल्ल आ नीर हाकि अदरल्ले ओंद स्वल्प नीर हाकोता इद्दीनि नीवु उप्पु चेक् माड्कोळ्ळि ईग मटन ओंद कडे फ्रै आगिदे इवाग इन्नोंद कडे फ्रै माड्कोळ्ळोण लो फ्लेम नल्ले इट्टि फ्रै माड्कोळ्ळि ಇವಾಗ ಇಲ್ಲಿ ಒಂದು ಕುದಿ ಬಂದಿದೆ ಅದರಲ್ಲಿ ನಾನು 1 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕಿ ಇಲ್ಲ ಅಂದ್ರೆ ಬೇಡ ಇವಾಗ ಅಕ್ಕಿ ಹಾಕೋತಾ ಇದ್ದೀನಿ ಅಕ್ಕಿ ಹಾಕಾದ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ 5 ನಿಮಿಷ ಮುಚ್ಚಿ ಇಡೋಣ ಮಧ್ಯದಲ್ಲಿ ಒಂದಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಂಡ್ತಾ ಇದ್ದೀನಿ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ ನೋಡಿ ಈಗ ಒಂದು ಸ್ವಲ್ಪ ನೀರು ಇರಂಗೇನೆ ಇವಾಗ ನಾವು ದಮ್ಮಿಗೆ ಇಟ್ಕೊಳ್ಳೋಣ ಗ್ಯಾಸಿನ ಮೇಲೆ ಒಂದು ಪ್ಲೇಟ್ ಇಟ್ಟಿ ಅದರ ಮೇಲೆ ದಮ್ಮಿಗೆ ಇಡೋಣ ಒಂದು ನೆನೆಸಿರೋದು ಬಟ್ಟೆ ಹಾಕಿ ಮುಚ್ಚಿ 5 ನಿಮಿಷ ತನಕ ಫ್ಲೇಮ್ ಜಾಸ್ತಿ ಇಟ್ಕೊಳ್ಳೋಣ ಆಮೇಲೆ ಕಮ್ಮಿ ಮಾಡ್ಕೊಳ್ಳೋಣ ಇದು ಮಟನ್ ಲೆಗ್ ಪೀಸ್ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸೈಡ್ ನಲ್ಲಿ 1 ನಿಮಿಷ ತನಕ ಹಿಡ್ಕೊಂಡಿ ಈ ತರ ಫ್ರೈ ಮಾಡ್ಕೊಳ್ಳೋಣ ಇವಾಗ ಬಿರಿಯಾನಿ ದಮ್ಮ ಆಗಿದೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ಮನೆ ಎಲ್ಲ ತುಂಬಾ ಚೆನ್ನಾಗಿ ಗಮಗಮ ಅನಿಸ್ತಾ ಇದೆ ನೀವುನು ಟ್ರೈ ಮಾಡಿ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ನೋಡಿ ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ ಆಮೇಲೆ ಕ್ರಿಸ್ಪಿನೂ ಆಗಿದೆ ಒಳಗಡೆ ಎಲ್ಲ ಮಸಾಲೆ ಎಲ್ಲ ಆಗಿದೆ ಅದರಲ್ಲಿ ಮಟನ್ ಬಿರಿಯಾನಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ನೋಡಿ ಕಟ್ ಮಾಡಿನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಆಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಒಳಗಡೆ ತಂಕನು ಆಗಿದೆ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ